ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ಭಾನುವಾರ. ಭಾನುವಾರ ಅಂತಂದರೆ ಸ್ವಲ್ಪ ಫ್ರೀ ಆಗಿರೋ ದಿನ. ಅವತ್ತೊಂದು ದಿನ ಸ್ವಲ್ಪ ಲೇಜಿ ಆಗಿರೋದು, ಸ್ವಲ್ಪ ಲೇಟಾಗಿ ಎದ್ದಿಡೋದು, ಸ್ವಲ್ಪ ಸೋಂಬೇರಿತನ, ಇದೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಭಾನುವಾರ ಅಂದ್ರೇ ಸ್ವಲ್ಪ ಹಾಗೇನೇ ಅಲ್ವಾ? ಹಾಗನ್ಬಿಟ್ಟು ಫುಲ್ಲು ಲೇಜಿಯಾಗಿ ಕಳಿತೀನ? ಖಂಡಿತ ಕಳಿಯೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಸೋಮವಾರ ನೆಕ್ಸ್ಟ್ ಡೇನೇ ಇರುತ್ತಲ್ಲ, ಹೇಗೆ ಕಳಿಯೋದು ಹೇಳಿ ಅಲ್ವಾ? ಬನ್ನಿ, ಇವಾಗ ಬೆಳಿಗ್ಗೆನೆ ಮನೆ ಒರೆಸ್ಲಿಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಒಂದು ಬಕೆಟ್ಗೆ ಸ್ವಲ್ಪ ಸರ್ಪಂ ಪುಡಿ, ಸ್ವಲ್ಪ ಇದನ್ನು ಲಿಕ್ವಿಡ್ನ ಹಾಕ್ಕೊಟ್ಟಿದ್ದೀನಿ, ನೀಮ್ ಅವ್ರದ್ದು, ತುಂಬ ಚೆನ್ನಾಗಿದೆ ಅದು, ಜಿರಳೆ ಎಲ್ಲ ಬರೋದಿಲ್ಲ, ಸೊಳ್ಳೆ ಎಲ್ಲ ಕಡಿಮೆ ಇರುತ್ತೆ ಅಂತ. ಹಾಗೆಯೇ ಕಾಳೆಲ್ಲ ನೆನೆ ಹಾಕಿದ್ದೆ ಅಲ್ವಾ ನೆನ್ನೆ, ಇವತ್ತೆಲ್ಲನೂ ಸೋರಾಕಿ ಮೊಳಕೆ ಕಟ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ರವೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರವೆ ರೊಟ್ಟಿ, ತೆಳುವಾಗಿ ಪೇಪರ್ ರೀತಿ ಇರುತ್ತೆ. ನೀವೊಂದ್ಸಲ ಟ್ರೈ ಮಾಡಿ. ನನಗೆ ಅದನ್ನು ಪಲ್ಯ ಮತ್ತು ಗೊಜ್ಜುಗಳಿಗಿಂತ ಈ ರವೆ ರೊಟ್ಟಿ ತೆಂಗಿನಕಾಯಿ ಕಡಲೆ ಹಾಕಿ, ಉರುಗಡಲೆ ಹಾಕಿ ಮಾಡಿರೋ ಚಟ್ನಿ ತಿನ್ನೋದು ತುಂಬ ಇಷ್ಟ. ಇಲ್ಲಾಂದರೆ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾರಲ್ಲ, ಅಥವಾ ಟೊಮೊಟೊ ಚಟ್ನಿ ಮಾಡ್ತೀವಲ್ಲ, ಆ ಚಟ್ನಿನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೇನೆ ಟ್ರೈ ಮಾಡಿ ಆಯಿತಾ? ಬನ್ನಿ, ಪಾತ್ರೆಗಳೆಲ್ಲ ತೊಳ್ಕೊಂಡು ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಇವತ್ತು ಬಟ್ಟೆ ವಾಶ್ ಮಾಡೋದಿದೆ, ಅದೆಲ್ಲ ಮಾಡಬೇಕು. ಜೊತೆಗೆ ಇವತ್ತು ಸಾಂಬಾರು ಅಡುಗೆ ಅಂತ ಏನೂ ಮಾಡ್ತಾ ಇಲ್ಲ, ಮಧ್ಯಾಹ್ನ ನಿಧಾನಕ್ಕೆ ಮಾಡ್ಕೊಂಡ್ರಾಯ್ತು ಅಂತ ಎಲ್ಲ ಕೆಲಸನ ನಿಧಾನವಾಗಿ ಶುರು ಮಾಡಿದ್ದೀನಿ. ಹಾಗನ್ಬಿಟ್ಟು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳಿದ್ರಕ್ಕಂತ ನೀವು ಕೇಳ್ಬೋದು. ಅಲಾರಾಮ್ ಇಡೋದು ಬೇಡ ಇವತ್ತು ಅಂದ್ಕೊಂಡು ಮಲಗಿದೆ. ಅಲಾರಾಮ್ ಇಟ್ಟರೆಷ್ಟು ಬಿಟ್ಟರೆಷ್ಟು ರೂಢಿ ಆಗಿಬಿಟ್ಟಿದೆ ಅಲ್ವಾ? ಪಟ್ ಅಂತ 3 ಗಂಟೆಗೆ ಎಚ್ಚರ ಆಯಿತು. ನೋಡಿದೆ ಕಣ್ಬಿಟ್ಟು ಗಡಿಯಾರನ, ಅಯ್ಯೋ ಇವತ್ತು ಭಾನುವಾರಲ್ಲ ಅಂತ ಮತ್ತೆ ಮುಸ್ಕಾಕೊಂಡು ಮಲ್ಕೊಂಡೆ. 4 ಗಂಟೆಗೆ ಎಚ್ಚರ ಆಯಿತು, ಇರೋಕ್ಕಾಗಲಿಲ್ಲ. 4 ಗಂಟೆ ರಾತ್ರಿಗೆ ಇದ್ದು ಒಂದು ವಾಕು, ಹಾಗೆ ಸ್ವಲ್ಪ ಮನೆಗೆ ಬಂದು ಪ್ರಾಣಾಯಾಮ. ನನ್ನ ಕೆಲವೊಂದು ಕೆಲಸಗಳಿರುತ್ತೆ, ಸೀರೆಗಳೆಲ್ಲ ಯಾವ್ಯಾವ್ದು ಹಾಕೊಂಡೋಗಿದೆ ಅದನ್ನೆಲ್ಲ ವಾಶ್ ಮಾಡೋಕ್ಕೆ ತೆಗೆದಾಕುವಂಥದ್ದು, ಮಕ್ಕಳು ಬಟ್ಟೆಗಳು, ಮನೆಯವ್ರ ಬಟ್ಟೆಗಳು, ಇದೆಲ್ಲ ಕೆಲವೊಂದು ಪೆಂಡಿಂಗ್ ಕೆಲಸಗಳಿರುತ್ತೆ. ಎಕ್ಸ್ಟ್ರಾ ಯಾವ್ಯಾವ ಮೂಲೆಯಲ್ಲಿ ಏನೇನು ಧೂಳಿದೆ ಅದನ್ನೆಲ್ಲ ತೆಗೆದಾಕಬೇಕು, ತೆಗಿಬೇಕು. ಎಕ್ಸ್ಟ್ರಾ ಏನಾರು ಒರೆಸ್ಕೋಬೇಕಾ, ಇದನ್ನೆಲ್ಲ ನಾನು ಕೆಲಸನ ಮಾಡ್ಕೊಳ್ತೀನಿ. ನಾನು ಹೇಗೆ ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ನ ನಾನು ಯಾವ ರೀತಿ ಮಾಡ್ಕೊಳ್ತೀನಿ? ಅಕ್ಕ, ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಿರಲ್ಲ, ನೀವು ಹೇಳಿದ್ರಿ ಅಲ್ವಾ ನಿನ್ನೆ, ನಿಜಕ್ಕೂ ನೀವು ಇದರಲ್ಲಿ ಯಾವುದೂ ತಪ್ಪದೆ ಕರೆಕ್ಟ್ ಟೈಮ್ಗೆ ನೀವು ಆಗುತ್ತಾ ಅಂತ ನೀವು ಕೇಳ್ಬೋದು. ಕರೆಕ್ಟ್ ಟೈಮಿಂಗ್ಸಲ್ಲಿ ನೀವು ಹೇಳೋ ಟೈಮಲ್ಲೆಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀರಾ? ಆ ಟೈಮ್ಸ್ ಕರೆಕ್ಟಾಗಿ ಎಲ್ಲ ಕೆಲಸ ಮುಗಿಯುತ್ತಾ ಅಂತ ನೀವು ಕೇಳ್ಬೋದು. ನಾವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಟ್ಕೊಂಡಾಗ, ನಾವು ಅದನ್ನು ಮಾಡೋದಕ್ಕೆ ಶುರು ಮಾಡಿದಾಗ, ಟೈಮ್ ಮ್ಯಾನೇಜ್ಮೆಂಟನ್ನು ನಾವು ಅನುಸರಿಸೋದಕ್ಕೆ ಶುರು ಮಾಡಿದಾಗ, ಆ ಟೈಮ್ ಮ್ಯಾನೇಜ್ಮೆಂಟಲ್ಲಿ 75%ಗಿಂತ ಹೆಚ್ಚು, ಸುಮಾರು 86% ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಆ ಕೆಲಸ ಮಾಡಿರ್ತೀವಿ. ಇನ್ನು ಉಳಿದಿರೋದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಆಯಿತಾ? ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಬರ್ಬೋದು, ಅಥವಾ ಎಕ್ಸ್ಟ್ರಾ ಮಧ್ಯದಲ್ಲಿ ಏನೋ ಒಂದು ಕೆಲಸ ಇನ್ನೊಂದು ಬರ್ಬೋದು, ಅಥವಾ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ಒಂದು ಹುಷಾರಿಲ್ಲದೆ ಇರ್ಬೋದು, ಅಥವಾ ಲೇಜಿನೆಸ್ ಬರಬಹುದು, ಅಥವಾ ಮಾಡಿದ್ರೆ ಆಯಿತು ಅಂತನ್ನೋದು ಬರ್ಬೋದು. ಆ ಒಂದು ಮಿಕ್ಕಿದ್ದು ಉಳಿದಿರೋದ್ರಲ್ಲಿ, ಉಳಿದಿರೋ ಟೈಮಿಂಗ್ಸಲ್ಲಿ ಈ ಉಳಿದಿರೋದಿರುತ್ತೆ. ಈ ನಾವು ಏನು ನಾವು 86% ನಾವು ಮಾಡ್ಕೊಂಡಿರ್ತೀವಲ್ಲ, 86% ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿರ್ತೀವಲ್ಲ, ಆ ಕೆಲಸ ಉಳಿದಿರೋ ಕೆಲಸಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಂಗೆ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ನಾನು ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗ್ತಾಯಿಲ್ಲ, ಹಾಗೆ ಆದರೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಜೊತೆಗೆ ಸಕ್ಸಸ್ಸು ಆಗಿದ್ದೀನಿ. ಕೆಲವೊಂದು ಸಲ ಸಕ್ಸಸ್ ಆಗೋಕ್ಕಾಗೋದಿಲ್ಲ, ಎಲ್ಲ ಒಂದೇ ಥರ ಇರೋದಿಲ್ಲ ಅಲ್ವಾ? ದೇಹ ಮನಸ್ಸು ಎಲ್ಲ ಟೈಮಲ್ಲೂ ಎಲ್ಲ ದಿನಗಳಲ್ಲೂ ಒಂದೇ ಥರ ಇರೋಕ್ಕಾಗೋದಿಲ್ಲ. ನನ್ನ ದಿನಚರಿ ಹೇಗಿರುತ್ತೆ ಪ್ರತಿನಿತ್ಯ, ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಹಬ್ಬ ಹರಿದಿನಗಳಲ್ಲಿ, ಹೊರಗಡೆ ಹೋಗಬೇಕಾದ್ರೆ, ಅಥವಾ ನಾನು ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ, ಇದೆಲ್ಲ ಮಾತಾಡ್ತೀನಿ. ಬನ್ನಿ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋ ಕಾರಣ, ನಿನ್ನೆ ವ್ಯೂಸ್ ತುಂಬ ಚೆನ್ನಾಗಿ ಹೋಗಿದೆ, ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನೋಡಿ, ವ್ಯೂಸ್ ನನ್ನ ವಿಡಿಯೋ ನೋಡಿರೋರ್ಗು, ಲೈಕ್ ಕೊಟ್ಟಿರೋರ್ಗು ತುಂಬ ತುಂಬ ಧನ್ಯವಾದಗಳು, ಮನಸ್ಸು ತುಂಬಿ ಹೇಳ್ತಾ ಇದ್ದೀನಿ. ಓಕೆನಾ? ಪ್ರತಿದಿನ ಬೆಳಿಗ್ಗೆ 3 ಗಂಟೆ ಅಥವಾ 4 ಗಂಟೆಗೆ ನಾನು ಎದ್ದೇಳ್ತೀನಿ. ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳೆದು ನನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬಂದು ಒಂದು ಗ್ಲಾಸ್ ನೀರು ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿದು ಮನೆಯವ್ರನ್ನ ಎಬ್ಬರಿಸಿ ಅವ್ರಿಗೊಂದು ಲೋಟನೇ ಬಿಸಿನೀರು ಕೊಟ್ಟು ಅವರು ವಾಕಿಂಗ್ ಹೋಗ್ತಾರೆ. ಅವರು ವಾಕಿಂಗ್ ಹೋಗಿ ಬರೋ ತನಕ ನಾನು ಮನೆಯಲ್ಲಿ ತಿಂಡಿ ರೆಡಿ ಮಾಡ್ತೀನಿ, ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ. ಬೆಳಿಗ್ಗೆನೇ ಮಾಡ್ತೀರಾಕ ಅಂತಂದರೆ ಹೌದು,
ಬೆಳಿಗ್ಗೆ ರೆಡಿ ಮಾಡ್ತೀನಿ. ಅಡುಗೆ ತಿಂಡಿ ಮಾಡ್ತಾ ಮಾಡ್ತಾನೆ ಮನೆ ಕಸ ಗುಡಿಸ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಎಕ್ಸ್ಟ್ರಾ ಕೆಲಸಗಳು, ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಅರಿಶಿನ ಕುಂಕುಮ ಇಟ್ಟು ಆ ಕೆಲಸಗಳನ್ನು ಮಾಡ್ಕೊಳ್ಳೋದು, ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಮಧ್ಯದಲ್ಲಿ ಏನಾದರೂ ನನ್ನ ಡೇಟ್ ಆಗಿದ್ದರೆ ಅಥವಾ ಮಡಿ ಮೈಲಿಗೆ ನಾನು ಏನಾದ್ರು ಇತ್ತು ಅಂತಂದರೆ ಅವತ್ತಿನ ದಿವಸ ಅಡುಗೆ ಮನೆಗೆ ಹೋಗಲ್ಲ. ಸ್ಟಾರ್ಟಿಂಗೇ ಹೋಗಿ ಸ್ನಾನ ಮನೆ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ. ಯಾಕೆಂದರೆ ಇವೆಲ್ಲ ನಾನು ಹೇಳಲೇಬೇಕು, ಎಲ್ಲ ದಿನವೂ ಒಂದೇ ಥರ ಇರೋಕೆ ಆಗೋದಿಲ್ಲ ಅಂತ ನಾನು ಆಲ್ರೆಡಿನ ಹೇಳಿದ್ದೀನಿ ಆಯಿತಾ. ಆವಾಗ ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ ಸ್ನಾನ ಮಾಡೋಕೆ ಕೂತ್ಕೊಂಡಾಗ ಆಯಿತಾ. ಮುಟ್ಟು ಮೈಲಿಗೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಹಾಸಿಗೆ ಮೈಲಿಗೆ ಆದಂಥ ಕಾಲ ದಿನಕ್ಕೆ ನಾನು ಹೇಳ್ತಾ ಇರೋದು. ಡೇಟ್ ಆದ ದಿನ 5 ದಿನವೂ ನಾನು ಸ್ನಾನ ಮಾಡ್ತೀನಿ. ಕೆಲವೊಂದು ಸಲ ಒಂದು ವಾರದ ತನಕ ಡೈಲಿ ತಲೆ ಸ್ನಾನ ಮಾಡಲೇಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಆ ಥರ ನಂದು ಅಲ್ಲೇ ಹೇಳಿದೆ ಅಲ್ವಾ. ಈ ಎಲ್ಲ ಕೆಲಸಗಳು ಸೇರುತ್ತೆ, ಜೊತೆಗೆ ತರಕಾರಿಯವ್ರು ಬರ್ತಾರೆ, ಹಾಲೇನೋ ತಗೊಂಬರ್ಬೇಕು, ಅಥವಾ ಬೇರೆ ಯಾರೋ ಮನೆಗೆ ಬಂದು ಹೋಗ್ತಾರೆ, ಎಕ್ಸ್ಟ್ರಾ ನೆಂಟರುಗಳು ಬರ್ತಾರೆ, ಇದನ್ನೆಲ್ಲನೂ ಆ ಟೈಮಿಂಗ್ಸಲ್ಲಿ ನಾನು ಕೆಲಸಗಳನ್ನು ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅವ್ರು ನೀರು ಕುಡ್ಕೊಂಡು ಹೋದ ತಕ್ಷಣ ಮಾಲ್ಟನ್ನು ಮಾಡಿಕೊಡ್ಬೇಕು. ವಾಕಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಮಾಲ್ಟನ್ನು ಮಾಡಿಕೊಟ್ಟು ಮಾಲ್ಟ್ ಕುಡಿದ ತಕ್ಷಣವೇ ಅವರು ಸ್ನಾನಕ್ಕೆ ಹೋಗ್ತಾರೆ. ಒಂದು 5 ನಿಮಿಷ ಕೂತಿದ್ದು ಅವರು ಸ್ನಾನಕ್ಕೆ ಹೋಗ್ತಾರೆ. ಅವ್ರು ಹೋಗ್ತಾ ಇದ್ದಂಗೆ ನಾನು ಇಲ್ಲಿ ಅವರಿಗೆ ನಾನು ಏನು ಪೂಜೆಗೆ ಬೇಕೋ ಅದನ್ನು ರೆಡಿ ಮಾಡಿಕೊಡ್ತೀನಿ. ದೇವ್ರ ಮನೆಗೆ ಹೋಗಿ ರೆಡಿ ಮಾಡಿಕೊಡ್ತೀರಾ ಅಂದರೆ ಖಂಡಿತ ಅಲ್ಲ. ತೆಂಗಿನಕಾಯಿ, ಬಾಳೆಹಣ್ಣು, ಹೂವು, ಅಕಸ್ಮಾತ್ ಏನಾದ್ರು ಊದ್ಬತ್ತಿ ಖಾಲಿಯಾಗಿ ಹೋಗಿದ್ರೆ ಕಬೋರ್ಡಲ್ಲಿ ಇಟ್ಟಿರ್ತೀನಿ, ಅದು ತಂದು ಎಲ್ಲ ದೇವ್ರ ಮನೆ ಬಾಗಿಲಲ್ಲಿ ಇಟ್ಟಿರ್ತೀನಿ. ಇಟ್ಟಾಗ ಅವ್ರು ತೊಗೊಂಡೋಗಿ ಒಳಗಡೆ ಅದಕ್ಕೆಲ್ಲ ನೀರು ಹಾಕ್ಕೊಂಡು ಅವ್ರು ಏನು ಕೆಲಸ ಬೇಕೋ ಅವ್ರು ಮಾಡ್ಕೊಳ್ತಾರೆ ಆಯಿತಾ. ಅವ್ರ ಮನೆಯಿಂದ ಹೊರಗಡೆ ಹೋಗೋಕ್ಕೂ ಮುಂಚೆನೇ ಬಾಗಿಲು ಕಸ ಗುಡಿಸಿ ನೀರು ಹಾಕ್ತೀನಿ. ಇನ್ನು ನಾನು ಹಿಂದಿನ ದಿನವೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿರ್ತೀನಿ. ಟಿ ವಿ ನೋಡ್ತಾ ನೋಡ್ತಾನೆ ತರಕಾರಿ ಹೆಚ್ಚಿಟ್ಕೊಳ್ಳೋದು, ಅಥವಾ ತೆಂಗಿನಕಾಯಿ ಕಟ್ ಮಾಡ್ಕೋಬೇಕಾದ್ರೆ ಅದನ್ನು ಮಾಡಿಟ್ಕೊಳ್ಳೋದು, ಎಲ್ಲನೂ ಮಸಾಲೆಗಳನ್ನೆಲ್ಲನೂ ಒಂದು ಡ್ರೈ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಯಾವತ್ತು ಸಾಂಬಾರ್ಗೆ ಏನು ಬೇಕು, ಅಥವಾ ನಾವು ಏನಾದ್ರೂ ಪಲಾವ್ ಮಾಡಬೇಕಾ, ಚಿತ್ರಾನ್ನ ಮಾಡಬೇಕಾ, ಉಪ್ಪಿಟ್ಟು ಮಾಡಬೇಕಾ, ಎಲ್ಲದಕ್ಕೂ ಹಿಂದಿನ ದಿನವೇ ರೆಡಿ ಮಾಡಿಟ್ಕೊಡ್ತೀನಿ. ಈರುಳ್ಳಿ ಸಿಪ್ಪೆ ತೆಗೆಯೋದು, ಮೆಣಸಿನ್ಕಾಯಿ ತೊಟ್ಟು ಮುರಿಯೋದು, ಇದೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಹಬ್ಬ ಹರಿದಿನಗಳಲ್ಲಿ ಎಕ್ಸ್ಟ್ರಾ ಕೆಲಸಗಳಿರುತ್ತೆ, ಮನೆ ಒರೆಸೋದು, ಮನೆ ಕ್ಲೀನಿಂಗ್ ಮಾಡೋದು, ಅಥವಾ ಡಬ್ಬಗಳೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು. ಇಂಥ ಕೆಲಸಗಳನ್ನು ಬಂದಾಗ ನಾನು ಏನು ಮಾಡ್ತೀನಿ, ಬೆಳಿಗ್ಗೆ ಟೈಮಿಂಗ್ಸು ಸ್ವಲ್ಪ ನಂಗೆ ಜಾಸ್ತಿ ಉಳಿಯುತ್ತೆ. ಕಾರಣ ಏನಂದರೆ ಬೆಳಿಗ್ಗೆ 4 ಗಂಟೆಗೆ ಎದ್ದಿಡಿರ್ತೀನಲ್ವಾ, ನಮ್ಮ ಮನೆಯವರೆಲ್ಲ ಡ್ಯೂಟಿಗೆ ಹೊರಟೋಗ ತಕ್ಷಣ ನನಗೆ ಮಿನಿಮಮ್ 2 ಅವರ್ ನನಗೆ ಟೈಮ್ ಸಿಗುತ್ತೆ. ಆ 2 ಅವರ್ಸಲ್ಲಿ ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಳ್ತೀನಿ. ಎಲ್ಲ ಟೈಮಲ್ಲೂ ನಾನು ಕೆಲಸನ ಮಾಡ್ಕೊಳ್ತೀರಾ ಅಂದರೆ ಕೆಲವೊಂದು ಹಬ್ಬಗಳಲ್ಲಿ ನನಗೆ ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಆರೋಗ್ಯ ಸಮಸ್ಯೆ, ಪೀರಿಯಡ್ ಸಮಸ್ಯೆ ಇರ್ಬೋದು, ಅಥವಾ ಬಿಡು ಈಗ ನೆನ್ನೆ ಮೊನ್ನೆ ತಾನೇ ಮಾಡಿದ್ದೀನಿ, ನೆಕ್ಸ್ಟ್ ಇನ್ಯಾವ್ದಾರ ಹಬ್ಬಕ್ಕೂ ಅಥವಾ ಮುಂದಿನ ವಾರ ನಾನು ಮಾಡ್ಕೋಬೋದು ಅಂತನ್ನೋದು ಉಂಟು. ಎಲ್ಲ ಹಬ್ಬದಲ್ಲೂ ನಾನು ಕ್ಲೀನಿಂಗ್ ಮಾಡ್ಕೋತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾನು ಪ್ರತಿ ತಿಂಗಳು ಏನು ದಿನಸಿಗೆ ಖಾಲಿಯಾಗಿರುತ್ತೋ ಆ ಟೈಮಿಗೆ ನಾನು ಬಾಕ್ಸ್ ಎಲ್ಲ ತೊಳ್ಕೊಂಡಿರ್ತೀನಿ, ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಎಲ್ಲೆಲ್ಲಿ ಜೇಡರ ಬಲೆ ಕಟ್ಟಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸಾಧ್ಯ ಆದಷ್ಟು ನಮ್ಮ ಮನೆಯಲ್ಲಿ ಫರ್ನಿಚರ್ಸ್ ಇಲ್ಲ ಜಾಸ್ತಿ ಆಯಿತಾ, ಪಾತ್ರೆಗಳನ್ನು ಇಟ್ಕೊಂಡಿಲ್ಲ, ನೀವೇ ನೋಡಿದ್ದೀರಾ ನಾನು ಎಷ್ಟು ಪಾತ್ರೆಗಳು ಇಟ್ಕೊಂಡಿದ್ದೀನಿ ಅಂತ. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಕಡಿಮೆನೇ ಅಂತಲೇ ಹೇಳ್ಬೋದು. ಇನ್ನು ನಾನು ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ತರಕಾರಿ, ಹಾಲು, ಮೊಸರು, ಹಣ್ಣು, ಮನೆಯಲ್ಲಿ ನನಗೆ ನೆನಪಿಗೆ ಬಂದಂತಹ ದಿನಸಿ ಐಟಮ್ಸ್ಗಳು ಏನಾದ್ರು ಎಮರ್ಜೆನ್ಸಿ ಖಾಲಿಯಾಗಿದ್ದರೆ ನಾನೇ ಬರಬೇಕಾದ್ರೆ ತೊಗೊಂಡು ಬಂದುಬಿಡ್ತೀನಿ. ಇನ್ನು ಎಲ್ಲದಕ್ಕೂ ಮನೆಯವ್ರನ್ನೇ ಕಾಯೋದಕ್ಕೆ ಹೋಗೋದಿಲ್ಲ. ಮಗನಿಗೆ ಫೀಸ್ ಕಟ್ಟಬೇಕಾ, ಅಥವಾ ರೇಷನ್ ತರಬೇಕಾ, ಅಥವಾ ಏನಾದರೂ ಹೊರಗಡೆ ಹೋಗಿ ಎಕ್ಸ್ಟ್ರಾ ಕೆಲಸಗಳು ಮಾಡಬೇಕಾ, ಎಲ್ಲನೂ ನಾನೇ ಮಾಡೋದು. ನಮ್ಮ ಮನೆಯವ್ರಿಗೆ ನಾನು ಹೇಳೋಕೆ ಹೋಗೋದು ಇಲ್ಲ, ಅವ್ರ ಕೈನ ಕಾಯ್ಕೊಂಡು ಕೂತ್ಕೊಂಡ್ರೆ ಇವತ್ತಾಗೋ ಕೆಲಸ ನಾಳೆ ಆಗುತ್ತೆ. ಇನ್ನು ಹಿಟ್ಟಿಗೆ ಹೋಗಿ ಹಿಟ್ಟಿನ ಮಿಲ್ಲಿಗೆ ಹೋಗ್ಬಿಟ್ಟು ಹಿಟ್ಟು ಮಾಡಿಸ್ಕೊಂಡು ಬರಬೇಕಾ, ಅಥವಾ ಬೇರೆ ಎಕ್ಸ್ಟ್ರಾಗಳು, ಖಾರದ ಪುಡಿ ಮಾಡೋದು, ಧನಿಯದ ಪುಡಿ ಮಾಡೋದು, ಇವೆಲ್ಲ ಎಕ್ಸ್ಟ್ರಾ ಕೆಲಸಗಳು ಬೀಳುತ್ತೆ. ಅದನ್ನೆಲ್ಲ ನಾನು ಒಂದು ಭಾನುವಾರ ಪ್ರತಿಯೊಂದನ್ನು ರೆಡಿ ಮಾಡಿಟ್ಕೊಂಡಿರ್ತೀನಿ, ಎಲ್ಲನೂ ಕ್ಲೀನ್ ಮಾಡಿಟ್ಕೊಂಡಿರ್ತೀನಿ. ಎಲ್ಲ ಪದಾರ್ಥನೂ ಒಂದು ಭಾನುವಾರ ಕೂತ್ಕೊಂಡು 1 ಅವರ್ ಅದಕ್ಕೋಸ್ಕರ ನಾನು ಟೈಮ್ ಕೊಟ್ಬಿಟ್ಟು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಇನ್ನು ಭಾನುವಾರ ಬಂತು ಅಂದರೆ ವಾರದ ಕೆಲಸಗಳು ಏನೇನಿರುತ್ತೆ, ಬಟ್ಟೆಗಳಾಗಿರ್ಬೋದು, ಐರನ್ ಮಾಡೋದಾಗಿರ್ಬೋದು, ವಾಶ್ ಮಾಡೋದಾಗಿರ್ಬೋದು, ಕ್ಲೀನಿಂಗ್, ಎಕ್ಸ್ಟ್ರಾ ಸಣ್ಣ ಪುಟ್ಟ ಕ್ಲೀನಿಂಗ್ ಏನೇ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಹಬ್ಬ ಹರಿದಿನಗಳಲ್ಲಿ ನನಗೆ ಕೆಲಸ ಕಡಿಮೆ ಆಗುತ್ತೆ. ಯಾಕೆಂದರೆ ನನಗೆ ಎಲ್ಲೆಲ್ಲಿ ನನ್ನ ಕೈಗೆ ಒಂದು ಬಟ್ಟೆ ಯಾವಾಗಲೂ ಇರುತ್ತೆ ಅಡುಗೆ ಮನೆಯಲ್ಲಿ, ಎಲ್ಲಿ ಒಂದು ಸ್ವಲ್ಪ ಧೂಳು ಕಾಣಿಸುತ್ತೆ, ಎಲ್ಲಿ ಬಾಕ್ಸ್ಗಳೇನಾದರೂ ಜಿಡ್ಡೆಲ್ಲ ಕಾಣಿಸುತ್ತೆ, ಅದನ್ನೆಲ್ಲ ಅಲ್ಲಲ್ಲೇ ಒರೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇನ್ನು ನಾನು ಮನೆಯವರು ಡ್ಯೂಟಿಗೆ ಹೋದ ತಕ್ಷಣವೇ ಮನೆ ಕಸ ಗುಡಿಸಿ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ. ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದು, ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ದೇವ್ರ ಸಾಮಾನನ್ನು ತೊಳಿಬೇಕಂತಂದರೆ ನಾನು 1 ಬೆಳಗ್ಗೆ ಟೈಮ್ ತೊಳಿತೀನಿ, ಇಲ್ಲ ರಾತ್ರಿ ಟೈಮ್ ತೊಳಿತೀನಿ. ಬೆಳಗ್ಗೆ ಟೈಮು ನಾನು ತೊಳಿಬೇಕು ಅಂತಂದರೆ ಬೇಗ ಎದ್ದಿರ್ತೀನಲ್ವಾ, ಹಿಂದಿನ ದಿನವೇ ಏನಾದರೂ ದೋಸೆಗೋ ಇಡ್ಲಿಗೋ ಏನೋ ಹಾಕೊಂಡ್ಬಿಟ್ಟಿರ್ತೀನಿ. ಆ ಒಂದು ದಿನ ದೇವ್ರ ಸಾಮಾನು ಕ್ಲೀನ್ ಮಾಡೋ ದಿನ, ಹಬ್ಬಗಳ ದಿನ, ಹಬ್ಬಗಳ ಹಿಂದಿನ ದಿನ ಏನಾದರೂ ಒಂದು ಕೆಲಸ ಜಾಸ್ತಿ ಇದ್ದ ದಿನ ದೋಸೆ ಇಡ್ಲಿ ಇವೆರಡೂ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ ಕೆಲಸ ಕಡಿಮೆ ಆಗುತ್ತೆ
ಅಂತ. ಹಾಗೆಯೇ ಹಬ್ಬಗಳಲ್ಲೂ ಅಷ್ಟೇ ಕೆಲಸ ಅಸಾಧ್ಯ ಆದಷ್ಟು ಕೆಲಸ ಕಡಿಮೆ ಆಗೋಗೆ ನಾನು ಮಾಡ್ಕೊಳ್ತೀನಿ. ಎಲ್ಲ ರೆಡಿ ಮಾಡಿಟ್ಕೊಳ್ಳೋದಾಗಿರ್ಬೋದು, ಮನೆಗೆ ಏನಾರು ತರೋದಾಗಿರ್ಬೋದು, ಪ್ರತಿಯೊಂದನ್ನು ರೆಡಿ ಮಾಡಿಟ್ಕೊಳ್ತೀನಿ. ಇದರ ಜೊತೆಯಲ್ಲಿ ನಾನೇನು ಮಾಡ್ತೀನಿ, ಊರಿಗೆ ಹೋಗಬೇಕಂತ ಸಂದರ್ಭ ಬಂದಾಗ ಮನೆಯಲ್ಲಿ ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನದ ಗೊಜ್ಜು, ಆಮೇಲೆ ವಾಂಗಿಬಾತ್ ಗೊಜ್ಜು ಇದನ್ನೆಲ್ಲ ಮಾಡಿ ಫ್ರಿಜ್ಜಲ್ಲಿಟ್ಟು ಹೋಗಿರ್ತೀನಿ. ಮನೆಯವರು ರೈಸ್ ಮಾಡ್ಕೊಂಡು ಊಟ ಮಾಡ್ತಾರೆ, ಇಲ್ಲ ಚಪಾತಿ ಮಾಡ್ಕೊಂಡು ತಿಂತಾರೆ. ಪ್ರತಿಯೊಂದೂ ಜರಡಿ ಹಿಡಿದು ಬಾಕ್ಸಿಗೆ ಹಾಕಿ ಇಂಥದ್ದು ಹೀಗೆ ಇದೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಇನ್ನು ಅಲ್ಲಿಂದ ಬಂದಮೇಲೆ ಕೆಲಸಗಳು ಜಾಸ್ತಿ ಇರುತ್ತಲ್ವ, ಆವಾಗ ಮನೆಯವ್ರ ಸಹಾಯ ಪಡ್ಕೋತೀನಿ. ಸ್ವಲ್ಪ ಕಸ ಗುಡಿಸ್ಕೊಡಿ, ಸ್ವಲ್ಪ ಒರೆಸ್ಕೊಡಿ, ನನಗೂ ಟೈಮ್ ಆಗುತ್ತೆ, ನನಗೂ ಬೇಜಾರಾಗುತ್ತೆ, ಜರ್ನಿ ಮಾಡಿ ಬಂದು ತುಂಬ ಸುಸ್ತಾಗಿದೆ ನನಗೆ, ನೀವು ಕೈ ಜೋಡಿಸಿದ್ರೆ ನನಗೂ ಅನುಕೂಲ ಆಗುತ್ತೆ ಅಂತ ಮನೆಯವ್ರನ್ನ ಒಳ್ಳೆ ಮಾತಲ್ಲಿ ಹೇಳ್ಕೊಂಡು ಮಕ್ಕಳನ್ನಾದ್ರೆ ಮನೆಯವ್ರನ್ನಾದ್ರೂ ಸ್ವಲ್ಪ ಹಾಗೆ ಮಾತಲ್ಲಿ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಕೆಲಸನ ಮಾಡಿಸ್ಕೊಳ್ತೀನಿ. ಮನೆಯವ್ರು ಇಲ್ಲ ಅಂದರೆ ನಾವೇನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ನಾನೇನಾದ್ರೂ ನೀವು ಟಿ ವಿ ನೋಡೋದೇ ಇಲ್ವ ನೀವು ಹಾಗಾದರೆ ಅಂತ ನೀವು ಅನ್ಬೋದು. ಖಂಡಿತ ಟಿ ವಿ ನೋಡ್ತಾ ಇರ್ತೀನಿ. ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಅಕ್ಕಿ ಇಟ್ಟು ಜರಡಿ ಹಿಡಿಯೋದು, ರವೆ ಕ್ಲೀನ್ ಮಾಡ್ಕೊಳ್ಳೋದು, ಅಥವಾ ಸೊಪ್ಪು ಕ್ಲೀನ್ ಮಾಡ್ಕೊಳ್ಳೋದು, ತರಕಾರಿಗಳನ್ನು ಹಚ್ಚಿಟ್ಕೊಳ್ಳೋದು, ಬಟ್ಟೆಗಳನ್ನು ಮಡಚೋದು, ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತೀನಿ. ಹಾಗನ್ಬಿಟ್ಟು ಟಿ ವಿನೇ ನೋಡ್ತಾ ಕೂತ್ಕೊಳ್ಳಲ್ಲ. ನನಗಿಷ್ಟವಾಗಿರೋ ಒಂದು ಎರಡು ಧಾರಾವಾಹಿ ಇವೆ, ಅದು ನೋಡ್ಕೊಳ್ತೀನಿ. ಹಾಗೆಯೇ ಮನೆಯವ್ರಿಗೆ ಯಾರು ಮನೆಗೆ ಬಂದ ತಕ್ಷಣ ಇವಾಗ ಬಂದ್ರೆ ಏನು ತಗೋತೀರ ಅಂತ ಫಸ್ಟ್ ಕೇಳಿಬಿಟ್ಟು ತಕ್ಷಣ ನಾನು ಮಾತಾಡ್ತಾ ನಿಂತ್ಕೊಳ್ಳೋದಿಲ್ಲ. ಅಡುಗೆ ಮನೆಗೆ ಹೋಗಿ ಅಲ್ಲ ಕೆಲಸ ಮಾಡ್ತಾ ಮಾತಾಡ್ತಾನೆ ಅವರು ಬೇಕು ಬೇಡಗಳನ್ನು ವಿಚಾರಿಸ್ಕೊಂಡು ಕೆಲಸನೂ ಆಗುತ್ತೆ, ಅವ್ರನ್ನೂ ವಿಚಾರಿಸ್ಕೊಂಡು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋತೀನಿ. ಯಾಕಂದರೆ ಅವ್ರನ್ನೇ ಮಾತಾಡಿಸ್ತಾ ಕೂತ್ಕೊಂಡ್ಬಿಟ್ರೆ ನನಗೆ ಕೆಲಸಗಳಾಗೋದಿಲ್ಲ. ಹಾಗಾಗಿ ಫೋನಲ್ಲಿ ಮಾತಾಡಲ್ಬೇಕಂತ ನೀವು ಕೇಳ್ಬೋದು. ಖಂಡಿತ ಫೋನಲ್ಲಿ ಮಾತಾಡ್ತೀನಿ. ಮಾತಾಡಲ್ಲ ಅಂತ ಅಂತ ಏನಿಲ್ಲ, ಫಸ್ಟು ನಾನು ಎದುರುಗಡೆನೆ ಯಾರು ನಾನು ಫೋನ್ ಮಾಡಿದಾರೆ, ಅವರು ಡ್ಯೂಟಿಗೆ ಹೋಗೋರ ಮನೇಲಿರೋರ ಅಂತ ನಾನು ತಿಳ್ಕೊತೀನಿ. ಯಾರೇ ಆಗಿದ್ರು ಹೇಳಿ ಚೆನ್ನಾಗಿದ್ದೀರಾ, ಏನಾರ ವಿಷಯ ಇತ್ತಾ ಅಂತ ಕೇಳ್ತೀನಿ. ಏನು ಫೋನ್ ಮಾಡಿದ್ದು ಅಂತ ಕೇಳ್ತೀನಿ. ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಹೌದಾ ಸರಿ ಆಯಿತು, ಮತ್ತು ಇನ್ನೇನಾದರೂ ಎಮರ್ಜೆನ್ಸಿ ವಿಷಯ ಇತ್ತಾ ಅಂತ ಕೇಳ್ತೀನಿ. ಇಲ್ಲ ಅಂತಂದಾಗ ಸಂಜೆ ಬಂದು ಫೋನ್ ಮಾಡ್ತೀನಿ ಅಂತ ಇಟ್ಬಿಡ್ತೀನಿ. ಅಕಸ್ಮಾತ್ ನನ್ನ ಎದುರುಗಡೆ ನಾನು ಫೋನ್ ಮಾಡೋರು ಏನಾದರೂ ಡ್ಯೂಟಿ ಮಾಡೋರಿದ್ರೆ ಏನಾದರೂ ವಿಷಯ ಇದ್ದರೆ ಹೇಳಿ ಅಂತ ಕೇಳ್ತೀನಿ. ಅವ್ರು ಅರ್ಥ ಮಾಡ್ಕೊಳ್ತಾರೆ, ಮುಖ್ಯವಾಗಿರೋ ಏನು ಪಾಯಿಂಟ್ ಇದೆಯೋ ಅದನ್ನು ಮಾತಾಡ್ಬಿಟ್ಟು ಕೆಳಗಡೆ ಫೋನ್ ಇಟ್ಬಿಡ್ತಾರೆ. ಮತ್ತೇನು ಮಾತಾಡೋಕೆ ಹೋಗೋದಿಲ್ಲ. ಇನ್ನು ನೆಂಟರು ಬಂದಾಗ ಏನು ಮಾಡ್ತೀರಾ ಅಂತ ನೀವು ಕೇಳ್ಬೋದು. ನೆಂಟರು ಬಂದಾಗ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ ಅವ್ರಿಗೊಂದು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ತೀನಿ, ಇನ್ನೊಂದೆರಡು ದೋಸೆ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಕ್ಸ್ಟ್ರಾ ಅಡುಗೆಗಳಿರುತ್ತೆ, ತಿಂಡಿಗಳಿರುತ್ತೆ, ಅದನ್ನೆಲ್ಲನೂ ಮನೆಯವ್ರ ಸಹಾಯದಿಂದ, ನೆಂಟರು ಯಾರು ಬಂದಿರ್ತಾರೆ ಅವರು ಸಹ ಹೆಲ್ಪ್ ಮಾಡ್ತಾರೆ ನನಗೆ. ಯಾಕೆಂದರೆ ಮನೆಯಲ್ಲಿ ಕೂತ್ಕೊಂಡು ನೀನಮ್ಮ ಮಾಡ್ತೀಯಾ, ನಾವು ನಿಮಗೆ ಸಹಾಯ ಮಾಡಬೇಕು, ನೀವು ಕೆಲಸಕ್ಕೆ ಹೋಗೋರು ಬನ್ನಿ ಅಂದ್ಬಿಟ್ಟು ಅವರು ನಮಗೆ ಸಹಾಯ ಮಾಡಿಕೊಡ್ತಾರೆ. ಯಾಕಂದರೆ ಅದರಲ್ಲಿ ನಾನು ಲಕ್ಕಿ ಅಂತಲೇ ಹೇಳ್ಬೋದು. ಇದರಿಂದೆಲ್ಲ ನಿನಗೆ ಏನಾಗುತ್ತೆ ಅಂತಂದರೆ ನನಗೆ ಟೈಮ್ ಸೇವ್ ಆಗುತ್ತೆ. ಈ ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ಟು ಟಿವಿನೇ ನೋಡ್ತಾ ಕೂತ್ಕೊಳ್ಳೋದು, ಫಿಲಮ್ನೇ ನೋಡ್ತಾ ಕೂತ್ಕೊಳ್ಳೋದು ಆ ಥರ ಮಾಡೋದಿಲ್ಲ. ಇನ್ನು ಭಾನುವಾರ ಬಂತು ಅಂತಂದರೆ ಅಥವಾ ರಜಾ ದಿನಗಳಲ್ಲಿ ಇತ್ತು ಅಂತಂದರೆ ಹೊರಗಡೆ ಸುತ್ತಾಡಬೇಕು ಅಂತಂದರೆ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ನೀವು ಅಂತಂದರೆ ಖಂಡಿತ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಖಂಡಿತ ನಾನು ಹೊರಗಡೆ ಹೋಗ್ತೀನಿ, ಇಲ್ಲ ಅಂತ ಹೇಳಲ್ಲ. ಆ ಸಮಯದಲ್ಲಿ ಉಳಿದಿರುತ್ತಲ್ಲ ನನ್ನ ಪೆಂಡಿಂಗ್ ಕೆಲಸಗಳು, ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಎಕ್ಸ್ಟ್ರಾ ಏನಾದರೂ ಮನೆಗೆ ಏನಾದ್ರೂ ಮಾಡುವಂಥ ಕೆಲಸಗಳಾಗಿರ್ಬೋದು, ಇವೆಲ್ಲನೂ ನಾನು ಸ್ವಲ್ಪನೇ ಎಕ್ಸ್ಟ್ರಾ ನನಗೆ ಎಫರ್ಟ್ ಆಗಿ ಸಾಧ್ಯ ಆದಷ್ಟು ಮುಗಿಸ್ಕೊಳ್ಳೋದಕ್ಕೆ ನೋಡ್ತೀನಿ. ಈಗ ಸಂಜೆ ಬಂದು ತಕ್ಷಣವೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋತೀನಿ ಅಲ್ವಾ, ಬೇರೆ ಟೈಮಲ್ಲಿ ಆದರೆ ಬೆಳಿಗ್ಗೆ ಹಾಕ್ತಾ ಇದೆ, ಇವಾಗ ಸಂಜೆ ಬೆಳಿಗ್ಗೆ ಹಾಕ್ಕೊಂಡು ಆ ಬಟ್ಟೆನ ಅಲ್ಲಿ ಫಿನಿಶ್ ಮಾಡ್ತೀನಿ. ಇನ್ನು ತರಕಾರಿನ ಮನೆಯವ್ರಿಗೆ ಅಕಸ್ಮಾತು ತರಕಾರಿ ಏನಾದರೂ ತರಬೇಕಾದ್ರೆ ಮನೆಯವ್ರಿಗೆ ಹೇಳ್ತೀನಿ. ಮನೆಯವ್ರು ತರಲಿಲ್ಲ ಅಂದ್ರೂ ಅಕಸ್ಮಾತ್ ನನಗೆ ಟೈಮ್ ಇಲ್ಲ ಅಂತಂದ್ರೂ ನನ್ನ ಫ್ರೆಂಡ್ ಯಾರು ಬರ್ತಾರೆ ಅವ್ರಿಗೆ ಹೇಳಿ ತರಿಸ್ಕೊಳ್ತೀನಿ. ಇಲ್ಲ ಅಂತಂದ್ರೂ ನಾನೇ ಹೋಗಿ ಒಂದು 10-15 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತೊಗೊಂಡು ಬರ್ತೀನಿ. ಯಾಕೆಂದರೆ ಇದು ನನ್ನ ಮನೆ ಕೆಲಸ, ನನ್ನ ಮನೆಯ ಟೈಮ್ ಮ್ಯಾನೇಜ್ಮೆಂಟ್. ಆ ಟೈಮ್ ಮ್ಯಾನೇಜ್ಮೆಂಟ್ನಲ್ಲಿ ನಾನು ಇದೆಲ್ಲ ನಿಭಾಯಿಸ್ಬೇಕು. ನನ್ನ ಖುಷಿನೂ ನೋಡಬೇಕು, ಮನೆಯವ್ರ ಖುಷಿನೂ ನೋಡಬೇಕು. ನಾನು ಬರೀ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಾ ನಿಂತ್ಕೊಂಡ್ರೆ, ಬರೀ ಮನೆ ಕೆಲಸಗಳೇ ಸರಿ ಹೋಗಿಸ್ಕೊಂಡ್ರೆ ನಾನು ಯಾವಾಗ ಖುಷಿಯಾಗಿರೋದು? ನನ್ನ ಖುಷಿನೂ ನನ್ನ ಮುಖ್ಯ ಅಲ್ವಾ? ನನ್ನ ಮನಸ್ಸು ನನ್ನ ತೀಗ ನೆಟ್ಟಿಗಿದ್ರೆ ತಾನೇ ಮನೆ ನೋಡ್ಕೊಳೋಕ್ಕಾಗೋದು. ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟ್ ನಾನು ಹೊರಗಡೆ ಸುತ್ತಾಡ್ಕೊಂಡು ಆರಾಮಾಗಿ ಬರ್ತೀನಿ. ಹೊರಗಡೆ ಹೋದ ತಕ್ಷಣ ನಾನು ಅದು ಇದು ಜಾಸ್ತಿ ತಿನ್ಲಿಕ್ಕೆ ಹೋಗಲ್ಲ, ತುಂಬ ಚೆನ್ನಾಗಿ ನೀರು ಕುಡಿತೀನಿ. ನಿಜಕ್ಕೂ ಒಂದೊಂದೇ ಗುಟುಕು ನಾನು ನೀರು ಕುಡ್ಕೊಂಡು ಬರ್ತೀನಿ. ಎಲ್ಲೇ ಹೋದ್ರೂ ಅಷ್ಟೇ, ಎಷ್ಟೇ ಬಿಸ್ತಿರಲಿ, ಮಳೆ ಇರಲಿ, ಚಳಿ ಇರಲಿ, ನೀರು ಮಾತ್ರ ಮಿಸ್ ಮಾಡೋದಿಲ್ಲ. ಮನೆಗೆ ಬಂದ ತಕ್ಷಣ ಫ್ರೆಶ್ ಸ್ನಾನ ಮಾಡಿ ಹೊಟ್ಟೆಗೇನಾದರೂ ಊಟ ತಿಂಡಿ ಕಾಫಿ ಏನೋ ಒಂದು ತೊಗೊಂಡು ತಕ್ಷಣ ಕೆಲಸ ಶುರು ಮಾಡ್ಕೊಳ್ತೀನಿ. ಲೆಕ್ಕ ಹಾಕ್ಕೊಳ್ತೀನಿ ಎಮರ್ಜೆನ್ಸಿ ಯಾವ ಕೆಲಸ ಇದೆ, ಅಡುಗೆನ, ತಿಂಡಿನ, ಪಾತ್ರೆನ, ಬಟ್ಟೆನ, ಮನೆ ಕ್ಲೀನಿಂಗ ಯಾವುದನ್ನು ಫಸ್ಟ್ ಲೆಕ್ಕ ಹಾಕ್ಕೊಳ್ತೀನಿ. ಎಮರ್ಜೆನ್ಸಿ ಯಾವುದಿದೆಯೋ ಆ ಕೆಲಸ ಶುರು ಮಾಡ್ಕೋತೀನಿ.
ಆಮೇಲೆ ಕೆಲಸ ಮಾಡ್ಕೊಳ್ತಾ ಒಂದೊಂದೇ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ. ಕೆಲವೊಂದ್ಸಲ ನೈಟು ಸಹ ಬಂದು, ಏಕೆಂದರೆ ಹೊರಗಡೆ ಹೋಗಿರ್ತೀವಲ್ಲ ಈ ಟೈಮ್ ಅಲ್ಲಿಗೆ ಹೊರಟಾಗಿರುತ್ತಲ್ಲ, ಆಗ ನೈಟು ಸಹ ಬಂದು ಕೆಲಸಗಳನ್ನು ಮಾಡ್ಕೊಳ್ತೀನಿ. ಹಬ್ಬದ ದಿನಗಳಲ್ಲಿ ಹಿಂದಿನ ದಿನ ಅಂತಲೇ ನಾನು ಎಲ್ಲ ಕೆಲಸನ ಮಾಡ್ಕೊಂಡಿರ್ತೀನಿ. ತರಕಾರಿ ಹೆಚ್ಕೊಂಡೋದಾಗಿರ್ಬೋದು, ದೇವ್ರ ಫೋಟೋಗಳು ಒರೆಸೋದಾಗಿರ್ಬೋದು, ಊನ ಮುಡಿಸೋದಾಗಿರ್ಬೋದು, ಬತ್ತಿ ಹಾಕೋದಾಗಿರ್ಬೋದು, ತಿಂಡಿಗೆ ಅಡುಗೆಗೆ ಎಲ್ಲ ಮಾಡ್ಕೊಳ್ತೀನಿ. ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ನಾನು ಅಥವಾ ಡೇಟ್ ಆದಂಥ ದಿನಗಳಲ್ಲಿ ಒನ್ ಅವರ್ ಜಾಸ್ತಿ ಬೇಗನೆ ಎದ್ದುಬಿಡ್ತೀನಿ. 3 ಗಂಟೆ ರಾತ್ರಿಗೆ ಎದ್ದೇಳೋದು ಉಂಟು, ಕೆಲವೊಂದ್ಸಲ 2:30 ಎದ್ದೇಳೋದು ಉಂಟು. ಯಾಕೆಂದರೆ ಸ್ವಲ್ಪ ನಾನು ನಿಧಾನ, ಬೇಗ ಬೇಗ ಕೆಲಸ ಮಾಡಲ್ಲ ನಾನು, ತುಂಬ ನಿಧಾನ, ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನ ಕೆಲಸ ಮಾಡೋದು. ಆ ಕೆಲಸ ಮಾಡೋದು ತುಂಬ ನಿಧಾನ ಅಂದರೆ ನಿಧಾನ ಅಂತಲ್ಲ, ನನಗನ್ನಿಸುತ್ತೆ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಾ ತುಂಬ ನಿಧಾನ ನೀನು ಅನಿಸುತ್ತೆ, ಬಟ್ ಎಲ್ಲ ಹೇಳ್ತಾರೆ ಫಾಸ್ಟಾಗಿ ಮಾಡ್ತೀಯಾ ಅಂತ, ಅದು ನನ್ನ ಮನಸ್ಸು ಇನ್ನೂ ನಿಧಾನ ಅನಿಸುತ್ತೆ. ಆಯಿತಾ, ಇದೆಲ್ಲರ ನಡುವೆ ಮಕ್ಕಳನ್ನು ನಾನು ನೋಡ್ಕೋಬೇಕು, ಮಕ್ಕಳ ಕಡೆಯೂ ಗಮನ ಕೊಡಬೇಕು, ಗಂಡನಿಗೂ ಗಮನ ಕೊಡಬೇಕು. ಗಂಡ ಎಲ್ಲರ ಹೊರಗಡೆ ಹೋಗೋಣ ಬಾ ಅಂತ ತಕ್ಷಣವೇ ಏನು ತೊಗೊಂಡೋಗೋಣ, ಚಿತ್ರಾನ್ನ ತೊಗೊಂಡೋಗೋಣ, ಮೊಸರನ್ನ ತೊಗೊಂಡೋಗೋಣ, ಕುರುಕಲು ತಿಂಡಿ ಏನಾರು ತೊಗೊಳೋಣ, ಬೇಗ 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 ಹೇಳಿ ಅಂತಂದ್ಬಿಟ್ಟು ಮನೇಲಿ ಏನಿದೆಯೋ ಅದರಲ್ಲೇ. ಯಾಕೆಂದರೆ ಪ್ರತಿಯೊಂದು ಹಿಟ್ಟನ್ನು ಖಾಲಿಯಾಗ್ಲಿಕ್ಕೆ ಬಿಡೋದಿಲ್ಲ, ಎಲ್ಲನೂ ರೆಡಿ ಮಾಡ್ಕೊಂಡಿರ್ತೀನಿ. ಈ ಫ್ರೀ ನಾನು ಹೇಳ್ತೀನಲ್ಲ, ಆಫೀಸ್ಗೆ ಹೋಗ್ಬೇಕಾದ್ರೆ ಕೈಯಲ್ಲಿ ಒಂದು ಬಕೆಟ್ಗೆ ಅಕ್ಕಿ, ರಾಗಿ, ಗೋಧಿ ಹಿಟ್ಟು ಎಲ್ಲನೂ ಒಂದೊಂದು ಬಾಕ್ಸ್ಗೆ ಹಾಕೊಂಡೋಗ್ಬಿಟ್ಟು ಬಿಲ್ಲಿಗೆ ಇಟ್ಬಿಟ್ಟು ಹೊರಟೋಗ್ಬಿಡ್ತೀನಿ, ಬರ್ಬೇಕಾದ್ರೆ ಇಟ್ಕೊಂಡ್ಬರ್ತೀನಿ. ಆ ಥರ ನಾನು ಯಾವುದನ್ನು ಖಾಲಿಯಾಗಲಿಕ್ಕೆ ನಾನು ಬಿಡೋದಿಲ್ಲ. ಏನು ಬೇಕು ಹೇಳಿ, ಬೇಗ ಮಾಡ್ಕೊಂಬಿಡ್ತೀನಿ, ಮತ್ತೆ ಅಲ್ಲೆಲ್ಲ ಹೋಟ್ಲಲ್ಲೇ ತಿನ್ನೋದು ಬೇಡ ಅಂತ ಹೇಳ್ತೀನಿ. ಆಗ ಸರಿ ಕಣಮ್ಮ, ಎಲ್ಲ ಕೈ ಜೋಡಿಸ್ಕೊಂಬಿಡ್ತೀನಿ ಅಂದ್ಬಿಟ್ಟಿದೆ. ಎಲ್ಲರೂ ಕೈ ಜೋಡಿಸ್ಕೊಳ್ತಾರೆ. ಇವಾಗ ಒಬ್ಬರು ತರಕಾರಿ ಹೆಚ್ಚಿಟ್ಕೊಳ್ಳೋದು, ಒಬ್ಬರು ಪಾತ್ರೆ ತೊಳ್ಕೊಳ್ಳೋದು, ಒಬ್ಬರು ಮನೆ ಕ್ಲೀನ್ ಮಾಡ್ಕೊಂಬಂದ್ಕೊಡೋದು, ಇನ್ನೊಬ್ಬರು ಇನ್ನೊಂದೇನೋ ಕೆಲಸ ಮಾಡೋದು. ಈ ರೀತಿ ನಮ್ಮ 3 ಜನ 4 ಜನ ಸೇರಿಕೊಂಡು ಬೇಗ ಬೇಗ ಎಲ್ಲ ಕೆಲಸನೂ ಮಾಡಿಕೊಂಡು ಹೊರಗಡೆ ಸುತ್ತಾಡ್ಕೊಂಬರೋದು ಉಂಟು. ಯಾಕೆಂದರೆ ನಮ್ಮ ಸಂತೋಷಕ್ಕೂ ನಾವು ಮೋಸ ಮಾಡ್ಕೊಳ್ಳೋದಲ್ಲ. ಟೈಮ್ ಮ್ಯಾನೇಜ್ಮೆಂಟ್, ಕೆಲಸ, ಜೀವನ ಇದೇ ಆಗ್ಬಿಟ್ರೆ ನಾವು ಅದರಲ್ಲೇ ಮುಳುಗೋಗ್ಬಿಡ್ತೀವಿ. ನಮಗೆ ಏನು ಸಿಗಬೇಕು ಅದು ನಮ್ಗೆ ಸಿಗಲ್ಲ. ಮುಂದೆ ಒಂದು ವರ್ಷ ಕಳೆದಾದ್ಮೇಲೆ ಈ ಹೋದ ವರ್ಷ ಏನಪ್ಪ ನಾವು ಖುಷಿ ಪಟ್ವಿ ಅಂತಂದರೆ ಹೀಗೆಲ್ಲ ನಾವು ಕಳೆದ್ವಿ ಅಂತ ನೆನಪಲ್ಲಿ ಇಟ್ಕೋಬೋದಲ್ವಾ. ಸ್ನೇಹಿತರೆ, ಈ ಪುಟ್ಟ ವಿಡಿಯೋನ ಈ ಮಾತುಗಳ ಮೂಲಕ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಜೊತೆಗೆ ಥ್ಯಾಂಕ್ ಯು.